ಎಲ್ರಿಗೂ ನಮಸ್ತೆ. ಪ್ರೀತಿಯಿಂದ ಶುಭ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಅಡಿಗೆ ಅಲ್ಲ, ಇವತ್ತು ಅದರ ಬದಲು ನಾನು ಬೇರೇನೆ ಮಾಡ್ತಾ ಇದ್ದೀನಿ. ಏನು ಅಂದ್ರೆ ತಲೆಗೆ ಹಾಕಕ್ಕೆ ಒಂದು ಎಣ್ಣೆ ಮಾಡ್ತಾ ಇದ್ದೀನಿ. ನಾನು ನಮ್ಮ ಮನೆಯೊಳಗಡೆ ಇರುವಂತಹ ಸಾಮಾನ್ಯನೇ ಯೂಸ್ ಮಾಡಿಕೊಂಡು ನಾವು ಮಾಡುವಂತಹ ಎಣ್ಣೆ ಇದು. ಮೂಲತಃ ನಾನು ದಕ್ಷಿಣ ಕನ್ನಡದವಳು, ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. ದಕ್ಷಿಣ ಕನ್ನಡದವರಿಗೆ ಸಾಧಾರಣ ಪುತ್ತೂರು ಗೊತ್ತೇ ಇರುತ್ತೆ. ಪುತ್ತೂರಲ್ಲಿ ಒಬ್ರು ಆಯುರ್ವೇದ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ರವೀಂದ್ರನಾಥ್ ಐತಾಳ್ ಅಂತ. ಇವರು ನಮ್ಮ ಫ್ಯಾಮಿಲಿ ಡಾಕ್ಟರ್, ಮುಂಚೆಯಿಂದಲೂ ನಾವು ಅವರಲ್ಲಿಗೆ ಹೋಗೋದು. ಸೊ ನಮ್ಗೆ ಇವಾಗ್ಲೂ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಹಾಗೆ ನಾನು ಅವ್ರ ಹತ್ರ ಕೇಳಿ ಕಲ್ತಿರುವಂತಹ ಎಣ್ಣೆ ಇದು. ಇವಾಗ ಹೆಚ್ಚಿನವ್ರಿಗೂ ಡ್ಯಾಂಡ್ರಫ್ ಸಮಸ್ಯೆ ಇರತ್ತೆ, ನಿದ್ರೆ ಬಾರದೇ ಇರುವಂತಹ ಸಮಸ್ಯೆ ಇರತ್ತೆ, ಕೂದಲು ಉದುರೋದು ಇರತ್ತೆ ಸಮಸ್ಯೆ, ಹಾಗೆ ಕೂದಲಿಗೆ ಶೈನಿಂಗ್ ಬರೋಕೆ, ಆ ತರಕ್ಕೆಲ್ಲ ನಾನು ಆಗುವಂತಹ ಒಂದು ಮನೆಯಲ್ಲಿ ಮಾಡುವಂತಹ ಎಣ್ಣೆನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಡಾಕ್ಟರ್ ರವೀಂದ್ರನಾಥ್ ಐತಾಳ್ ಅವರ ಹೇಳ್ಕೊಟ್ಟಂತಹ ಎಣ್ಣೆ. ಸೊ ಡಾಕ್ಟರಿಗೆ ತುಂಬಾನೇ ಥ್ಯಾಂಕ್ಸ್. ಇವಾಗ ನಾನು ಅದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ. ಇಲ್ಲಿ ನಾನು 1/4 ಲೀಟರ್ ಆಗೋಷ್ಟು ತೆಂಗಿನ ಎಣ್ಣೆ ತಗೊಂಡಿದ್ದೀನಿ. ಇದಕ್ಕೆ ನೀವು ತೆಂಗಿನ ಎಣ್ಣೆನೆ ಯೂಸ್ ಮಾಡ್ಕೋಬೇಕು, ಅಥವಾ ಆಲಿವ್ ಆಯಿಲ್ ಅನ್ನ ಕೂಡ ಯೂಸ್ ಮಾಡ್ಕೋಬಹುದು, ಬಟ್ ಬೇರೆ ಯಾವುದೇ ಎಣ್ಣೆನ ನೀವು ಇಲ್ಲಿ ಉಪಯೋಗ ಮಾಡ್ಕೋಬಾರ್ದು. ಹಾಗೆ ನಾನಿಲ್ಲಿ 50 ಗ್ರಾಮ್ ಅಷ್ಟು ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ, 25 ಗ್ರಾಮ್ ಅಷ್ಟು ಜೀರಾ ತಗೊಂಡಿದ್ದೀನಿ, ಹಾಗೆ 25 ಗ್ರಾಮ್ ಅಷ್ಟು ಓಂ ಕಾಳು ತಗೊಂಡಿದ್ದೀನಿ, 25 ಗ್ರಾಮ್ ಅಷ್ಟು ಕೊತ್ತಂಬರಿನ ತಗೊಂಡಿದ್ದೀನಿ, ಹಾಗೆ 1 ಮುಷ್ಟಿ ಆಗುವಷ್ಟು ಪುದೀನಾನ ತಗೊಂಡಿದ್ದೀನಿ. ಪುದೀನಾನ ನಾನು ಇಲ್ಲಿ ನೋಡಿ, ಅದರ ದಂಟ ಸಮೇತ ನಾನು ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೊದಲೇದಾಗಿ ನಾವು ಈ ಎಲ್ಲ ಕಾಳುಗಳನ್ನ ನಾವು ಹುರ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾನು ಮೊದಲಿಗೆ ಈಗ ಅದನ್ನ ತೋರಿಸ್ತೀನಿ ನಿಮ್ಗೆ. ಇವಾಗ ನಾನು ಈ ಎಣ್ಣೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ. ಮೊದಲನೇದಾಗಿ ನಾನು ಇವಾಗ ಇಲ್ಲಿ ಒಂದು ಸಣ್ಣ ಒಗ್ಗರಣೆ ಬಾಣಲಿ ತಗೊಂಡಿದ್ದೀನಿ, ಇದು ಬಿಸಿ ಆಗ್ತಾ ಇದೆ. ಇದಕ್ಕೆ ಇವಾಗ ನಾನು ಮೆಂತ್ಯ ಕಾಳನ್ನ ಹಾಕ್ತಾ ಇದ್ದೀನಿ. ಈ ಮೆಂತ್ಯ ಕಾಳನ್ನ ಸ್ವಲ್ಪ ಹುರ್ಕೋತೀನಿ ನಾನು, ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ನಾನು ಏನು ಯೂಸ್ ಮಾಡ್ಕೋತಾ ಇಲ್ಲ ಇಲ್ಲಿ. ಇದು ಸ್ವಲ್ಪ ಘಮ ಬರಲಿ ಅಷ್ಟು ಹೊತ್ತು ನಾನು ಇದನ್ನ ಹುರ್ಕೋತೀನಿ. ನೋಡಿ ಇವಾಗ ಇದು ಕೆಂಪಗಾಯ್ತು, ನಿಮ್ಗೆ ಕಾಣ್ತಾ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಇದು ಚಟಪಟ ಅಲ್ಲ ಆಗೋದ್ ಬೇಡ, ಜಸ್ಟ್ ಹುರ್ಕೊಂಡ್ರೆ ಆಯ್ತು. ನೋಡಿ ಕೆಂಪಗಾಯ್ತು ಇದು. ಇವಾಗ ಇದನ್ನ ನಾನು ತೆಗಿತೀನಿ. ನೆಕ್ಸ್ಟ್ ನಾನು ಕೊತ್ತಂಬರಿನ ಹುರ್ಕೋತೀನಿ. ಕೊತ್ತಂಬರಿನೂ ಹುರ್ಕೋತಾ ಇದ್ದೀನಿ, ಘಮ ಬರ್ತಾ ಇದೆ ಕೊತ್ತಂಬರಿದ್ದು. ಸಾಕು ಇದು. ನೆಕ್ಸ್ಟ್ ನಾನು ಜೀರಾ ಹುರ್ಕೋತೀನಿ. ಜೀರಾನು ಫ್ರೈ ಮಾಡಿ ಆಯ್ತು, ಘಮ ಬರ್ತಾ ಇದೆ ಇದು. ನೆಕ್ಸ್ಟ್ ಕೊನೆಯದಾಗಿ ನಾನು ಓಂ ಕಾಳು ಹಾಕ್ತಾ ಇದ್ದೀನಿ, ಅಜ್ವೈನ್ ಅಂತಲೂ ಹೇಳ್ತಾರೆ. ಇದು ಆಯ್ತು, ತೆಗಿತೀನಿ. ಇವಾಗ ನಾನು ಈ ಹುರ್ಕೊಂಡಿರೋದನ್ನ ಜಜ್ ಬಿಡ್ತೀನಿ, ಹುಡಿ ಮಾಡ್ತೀನಿ, ನುಣ್ಣಗ್ ಬೇಡ. ಜಸ್ಟ್ ಇದನ್ನ ಈ ತರ ಪುಡಿ ಮಾಡೋದು ಅಂದ್ರೆ ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಬಾರ್ದು ಈ ತರ ಆಯ್ತು. ಇದಕ್ಕೆ ನೀವು ಕಲ್ಲಿದ್ದು ಅಥವಾ ಕಬ್ಬಿಣದ್ದು ತಗೊಂಡ್ರೆ ತುಂಬಾನೇ ಒಳ್ಳೇದು, ಯಾಕಂದ್ರೆ ಉಡ್ಡನಲ್ಲಿ ಅಷ್ಟು ಆಗಲ್ಲ. ಇವಾಗ ನಾನು ಕೊತ್ತಂಬರಿ ಹಾಕೋತಾ ಇದ್ದೀನಿ. ಇದೇ ರೀತಿ ಎಲ್ಲಾನು ನಾನು ಈ ತರ ಜಜ್ಜಿ ಪೌಡರ್ ಮಾಡ್ಕೋತೀನಿ. ನೋಡಿ ಇದು ಬೇಕಾಗತ್ತೆ.
ಜೀರಾ ಹಾಕ್ತಾ ಇದೀನಿ ಜೀರಾ ಆಯ್ತು ಇವಾಗ ಓಂ ಕಾಳು ಹಾಕಿದೀನಿ ನೋಡಿ ಎಲ್ಲಾನು ನಾನು ಜಜ್ಜಿ ಇಟ್ಕೊಂಡಿದೀನಿ ಇದನ್ನ ಮಿಕ್ಸಿಗೆ ಹಾಕೋಬೇಡಿ ಈ ತರ ತರಿ ತರಿಯಾಗಿ ಜಜ್ಜಿ ಇಟ್ಕೊಂಡ್ರೆ ಆಯ್ತು ನೋಡಿ ಪ್ಯಾರಲಲಿ ನಾನು ಇಲ್ಲಿ ಬಾಣಲೆ ಇಟ್ಕೊಂಡಿದೀನಿ ಆನ್ ಮಾಡಿದೀನಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿದೀನಿ ಈಗ ನಾನು ಇದಕ್ಕೆ ಎಣ್ಣೆ ಹಾಕೋತೀನಿ ಕಾಲ್ ಲೀಟರ್ ಅಷ್ಟು ಎಣ್ಣೆ ಹಾಕಿದೀನಿ ಇದು ಒಂದು ಸ್ವಲ್ಪ ಬಿಸಿ ಆಗಲಿ ಇಲ್ಲಿ ನಾನು ಡಾಕ್ಟರ್ ರವೀಂದ್ರನಾಥ್ ಐತಾಳ್ ಅವರ ಬಗ್ಗೆ ಸ್ವಲ್ಪ ಹೇಳಬೇಕು ಅವರು ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬಾನೇ ಫೇಮಸ್ ಡಾಕ್ಟರ್ ಅವರು ಹಾವು ಹಿಡಿತಾರೆ ಜೊತೆಗೆ ಹಾವು ಕಚ್ಚಿದವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಎಷ್ಟೋ ಜನರನ್ನ ಅವರು ಪ್ರಾಣಾಪಾಯದಿಂದ ಕಾಪಾಡಿದ್ದಾರೆ ಅಷ್ಟೇ ಅಲ್ಲದೆ ಅವರು ಬೇರೆ ಬೇರೆ ವಿಧದ ನಮ್ಮ ಕಾಲೋ ಆಗಿರಬಹುದು ಅಥವಾ ಗಂಟಲು ನೋವು ಟಾನ್ಸಿಲ್ ಬರುತ್ತಲ್ಲ ಅದಕ್ಕೆ ಆಗಿರಬಹುದು ಹೀಗೆ ಆಲ್ಮೋಸ್ಟ್ ಅವರು ಎಲ್ಲಾ ವಿಧದ ಕಾಯಿಲೆಗೂ ಟ್ರೀಟ್ಮೆಂಟ್ ಕೊಡ್ತಾರೆ ಸೋ ಅಷ್ಟೇ ಅಲ್ಲದೆ ಅವರು ಎಷ್ಟೋ ಹಾವುಗಳನ್ನ ಕಾಪಾಡಿ ಅದನ್ನ ಕಾಡಿಗೆ ಬಿಡ್ತಾರೆ ಅದೇ ರೀತಿ ಎಷ್ಟೋ ನಾನು ನನ್ನ ಕಣ್ಣಾರೆ ನೋಡಿದೀನಿ ಅವರಲ್ಲಿ ಹಾವು ಕಚ್ಚಿ ಟ್ರೀಟ್ಮೆಂಟ್ ಗೆ ಬರೋರನ್ನ ನಾನು ಅವರ ಹತ್ರ ತುಂಬಾನೇ ಔಷಧಿ ತಗೊಂಡಿದ್ದೀನಿ ನನ್ನ ಹೆಲ್ತ್ ಇಶ್ಯೂಸ್ ಗೆಲ್ಲ ತುಂಬಾನೇ ಚೆನ್ನಾಗಾಗುತ್ತೆ ಆಲ್ಮೋಸ್ಟ್ ನೀವು ಪುತ್ತೂರಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಅಂತ ಇದೆ ಅದರ ಹತ್ರ ಬನ ಅಂತ ಅವರ ಶಾಪ್ ಹೆಸರು ಅಲ್ಲಿ ಸ್ವಲ್ಪ ಹಾವುಗಳೆಲ್ಲಾನು ಇದೆ ಅಂದ್ರೆ ಬೇರೆ ಬೇರೆ ಜಾತಿಯ ಹಾವುಗಳು ಕೂಡ ಇವೆ ಅಷ್ಟೇ ಅಲ್ಲದೆ ಅವರ ಮನೆಯಲ್ಲಿ ಔಷಧೀಯ ಗುಣ ಉಳ್ಳಂತಹ ಗಿಡಗಳು ಕೂಡ ಇವೆ ನೆಕ್ಸ್ಟ್ ಟೈಮ್ ನಾನು ಇಂಡಿಯಾಕ್ಕೆ ಹೋದಾಗ ಖಂಡಿತ ಅವರನ್ನ ನಿಮ್ಗೆ ಪರಿಚಯಿಸ್ತೀನಿ ನೀವು ಬೇಕಿದ್ರೆ ಸರ್ಚ್ ಮಾಡಿ ನೋಡ್ಬೋದು ಡಾಕ್ಟರ್ ರವೀಂದ್ರನಾಥ್ ಐತಾಳ್ ಪುತ್ತೂರು ಅಂತ ಅವರು ಔಷಧಿ ಅಂದ್ರೆ ಎಲ್ಲಾನು ಆಯುರ್ವೇದ ಔಷಧ ಅವ್ರು ಕೊಡೋದು ಯಾವುದೇ ರೀತಿಯಲ್ಲಿ ಇಂಗ್ಲಿಷ್ ಮೆಡಿಸನ್ ಕೊಡಲ್ಲ ಅದೇ ರೀತಿ ಕೆಲವೊಂದು ಪಥ್ಯಗಳನ್ನ ಹೇಳ್ತಾರೆ ಅದನ್ನ ನಾವು ಪಾಲಿಸಬೇಕಾಗತ್ತೆ ಆ ರೀತಿ ನಾವು ಅವ್ರು ಹೇಳ್ದಾಗೆ ಮಾಡಿದ್ರೆ ಖಂಡಿತ ಅವರ ಔಷಧಿಲಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ನಮ್ಗೆ ನಮ್ಮ ಫ್ಯಾಮಿಲಿಗೆ ತುಂಬಾನೇ ಹತ್ರ ಅವರು ನಾನು ಸಣ್ಣ ಆಗಿರುವಾಗಿಂದನು ನಮ್ಗೆ ಅವರು ಪರಿಚಯ ಈಗ್ಲೂ ಅಷ್ಟೇ ಈಗ್ಲೂ ನಾವು ಪರಿಚಯ ಈಗ್ಲೂ ಕಂಟಿನ್ಯೂ ಆಗಿದೆ ಸೊ ಇವಾಗ ಬ್ಯಾಕ್ ಟು ಎಣ್ಣೆಗೆ ಬರೋಣ ಎಣ್ಣೆ ಬಿಸಿ ಆಗ್ತಾ ಇದೆ ಇವಾಗ ನಾನು ಜಜ್ಜಿಟ್ಟಿರುವಂತಹ ಎಲ್ಲಾ ಕಾಳುಗಳನ್ನ ಹಾಕ್ತೀನಿ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಒಂದು 10 ನಿಮಿಷ ಕುದಿಬೇಕಿದು ಇವಾಗ ಹಾಕಿರುವಂತಹ ಕಾಳೆಲ್ಲ ಕೆಂಪಗಾಗ್ಬೇಕು ಅಷ್ಟೊತ್ತು ನಾನು ಇದನ್ನ ಈ ತರ ಫ್ರೈ ಮಾಡ್ತಾ ಇರ್ತೀನಿ ಆಕ್ಚುಲಿ ನನಗೆ ಕೆಲವೊಂದು ಎಣ್ಣೆಗಳು ಗೊತ್ತು ನನ್ನ ಅಮ್ಮ ಮಾಡೋದು ಬಟ್ ಆ ಐಟಮ್ಗಳು ನನಗೆ ಇಲ್ಲಿ ಯಾವುದು ಸಿಗಲ್ಲ ಕೆಲವೊಂದು ಎಲೆಗಳನ್ನ ಹಾಕಿ ನನ್ನ ಅಮ್ಮ ಎಣ್ಣೆ ಮಾಡ್ತಾರೆ ಎಷ್ಟೋ ವರ್ಷ ನಾವು ನನ್ನ ಅಮ್ಮ ಮಾಡಿರುವಂತ ಎಣ್ಣೆನೆ ಹಾಕ್ತಾ ಇದ್ದಿದ್ದು ಮತ್ತೆ ಡಾಕ್ಟರ್ ಐತಾಳ್ ಅವರು ಕೊಡೋ ಅಂತ ಎಣ್ಣೆನ ಹಾಕ್ತಾ ಇದ್ದಿದ್ದು ಆಕ್ಚುಲಿ ಈ ಎಣ್ಣೆ ನಾನು ಮಾಡ್ತಾ ಇರೋದು ಒಬ್ರು ವ್ಯೂವರ್ ಕೇಳಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯದವರಂತೆ ಹೈದರಾಬಾದ್ ಅಲ್ಲಿ ಇರೋದು ಸಾರಿ ನನ್ಗೆ ಅವ್ರ ಹೆಸರು ಗೊತ್ತಿಲ್ಲ ಅವರು ನನ್ನ ಹತ್ರ ಕೇಳಿದ್ರು ಡ್ಯಾಂಡ್ರಫ್ ಗೆ ಆಗುವಂತಹ ಎಣ್ಣೆ ಒಂದು ಹೇಳ್ಬೇಕು ಅಂತ ಅಂದ್ರೆ ಕೂದಲಿಗೆ ಸಂಬಂಧಪಟ್ಟಂತಹ ಎಣ್ಣೆ ಬೇಕು ಅಂತ ಅದಕ್ಕೋಸ್ಕರ ನಾನು ಈ ಎಣ್ಣೆನ ಮಾಡ್ತಾ ಇದ್ದೀನಿ ಹೋಪ್ ಈ ಎಣ್ಣೆಯಿಂದಾಗಿ ಅವರ ಪ್ರಾಬ್ಲಮ್ ಸಾಲ್ವ್ ಆಗ್ಬಹುದು ಸೊಲ್ಯೂಷನ್ ಸಿಗ್ಬಹುದು ಹಾಗೆ ಬೇರೆ ಜನರ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗ್ಬಹುದು ಅಂತ ಅನ್ಕೊಂಡಿದೀನಿ ನೋಡಿ ಇದು ಕುದೀತಾ ಇದೆ ಕೆಂಪಗಾಗ್ತಾ ಇದೆ ಇವಾಗ ಇನ್ನೊಂದು 2-3 ನಿಮಿಷ ಆಗ್ಲಿ ಇವಾಗ ಇದು ಕೆಂಪಗಾಯ್ತು ಇವಾಗ ನಾನು ಇದಕ್ಕೆ ಪುದೀನ ಹಾಕ್ತಾ ಇದ್ದೀನಿ ನೋಡಿ ಅದು ಚಟ ಚಟ ಅಂತ ಹೇಳುತ್ತೆ
ಇದು ಹಾಕಿದ ಮೇಲೆ ಒಂದು 5 ರಿಂದ 6 ನಿಮಿಷ ಆಗಬೇಕು ನೋಡಿ ಇದು ಫ್ರೈ ಆಗ್ತಾ ಇದೆ ಶಾಗಬೇಕು ಇವಾಗ ಆಯ್ತು ಇದು ನಾನು ಇದನ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡ್ತೀನಿ बॉक्स के हाकोंडो इट्कोतीनी बट्टेली नानु सोस्कोतीनी हिंडी रेडी आगे तले हच्को तले स्नान तले कूदल फुल वणग बेको फुल ड्राई आगे नंतर हच्को लेडीस मात्र अल्ल जेंट्स कूड़ा हच्को मक्कळु इंद हिडिदु ಏಜಾದವರಿಗೆ ತನಕ ಇದನ್ನ ಉಪಯೋಗ ಮಾಡಬಹುದು ಆದ್ರೆ 1 ವರ್ಷದ ಒಳಗಿನ ಮಕ್ಕಳಿಗೆ ಹಾಕೋದು ಬೇಡ ಯಾಕಂದ್ರೆ ಶೀತ ಚಾನ್ಸಸ್ ತುಂಬಾನೇ ಇರುತ್ತೆ ಅದಕ್ಕಿಂತ ಮೇಲ್ಪಟ್ಟವರಿಗೆ ಹಾಕೋದಿದ್ರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಕ್ಕಳಿಗೆ ಆ ರೀತಿ ನಾನು ತಲೆಗೆ ಹಾಕಕ್ಕೆ ಎಣ್ಣೆ ಮಾಡಿದಿನಿ ಅಂತ ಇದನ್ನ ನೀವು ಕೂಡ ಖಂಡಿತ ಟ್ರೈ ಮಾಡಿ ಎಲ್ಲಾ ಪ್ರಾಬ್ಲಮ್ ಗೂ ಸೊಲ್ಯೂಷನ್ ಸಿಗುತ್ತೆ ಇದನ್ನ ಹಾಕಿದ್ರೆ ಅಂದ್ರೆ ತಲೆ ಹೊಟ್ಟಿರಬಹುದು ಕೂದಲು ಉದುರೋದಿರಬಹುದು ನಿದ್ರಾಹೀನತೆ ಇರಬಹುದು ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ ಜೊತೆಗೆ ಕೂದಲು ಶೈನಿಂಗ್ ಆಗುತ್ತೆ ಇದು ನಮ್ಮ ಡಾಕ್ಟರ್ ರವೀಂದ್ರನಾಥ್ ಐತಾಳ್ ಅವರ ಹೇಳಿರುವಂತಹ ಎಣ್ಣೆ ಇದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಥ್ಯಾಂಕ್ ಯು